ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಓಮಾನ್ ದೇಶದ ಮಸ್ಕತನ ಅಲ್ಫುಲಾ ಸಭಾಂಗಣದಲ್ಲಿ ಹದಿನಾರನೇ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ನವೆಂಬರ್ ಹದಿನೆಂಟು ಹತ್ತೊಂಬತ್ತರಂದು ಎರಡು ದಿನಗಳು ಸಂಭ್ರಮದಿಂದ ಜರುಗಿತು ಓಮಾನ್ ಕನ್ನಡ ಸಂಘ ಮತ್ತು ಹೃದಯ ವಾಹಿನಿ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದ್ದ ಈ ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ನಾಡಿನ ಹಿರಿಯ ಸಾಹಿತಿ ಪ್ರೊಫೆಸರ್ ಮಲ್ಲೇಪುರಂಗ್ಜಿಯವರು ವೆಂಕಟೇಶ್ ಅವರು ವಹಿಸಿಕೊಂಡು ಭಾಷೆ ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಜನಪದ ಯಕ್ಷಗಾನ ಕವಿಕೋಷ್ಠಿ ಹಾಗೂ ಹಾಸ್ಯಗೋಷ್ಠಿ ಭರತನಾಟ್ಯ ಹೀಗೆ ಎಲ್ಲವನ್ನ ಒಳಗೊಂಡಿದ್ದ ಕನ್ನಡಿಗರು ಜಗತ್ತಿನ ಯಾವುದೇ ಮೂಲೆಯಲ್ಲಿ ನೆಲೆಸಿದರೂ ಕೂಡ ಕನ್ನಡ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಪಸರಿಸುವ ಕೆಲಸ ಮಾಡುತ್ತಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕನ್ನಡದ ಖ್ಯಾತ ಚಲನಚಿತ್ರ ನಟ ನಿರ್ದೇಶಕ ಉಪೇಂದ್ರ ಅವರು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ ವಿದೇಶದಲ್ಲೂ ಕೂಡ ನಮ್ಮ ಹೆಮ್ಮೆಯ ಕನ್ನಡಿಗರ ಮೂಲಕ ಕನ್ನಡ ಸಂಸ್ಕೃತಿ ಸದಾ ವಿಸ್ತಾರಗೊಳ್ಳುತ್ತಿದೆ ಎಂದು ಅಭಿಮಾನದಿಂದ ನುಡಿದರು ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ್ ಸಾಗರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಸಮ್ಮೇಳನದ ಮೂಲಕ ಕಲೆ ಸಂಸ್ಕೃತಿ ನಾಡು ನುಡಿಯ ಸಿರಿಯನ್ನ ಉತ್ತುಂಗಕ್ಕೇರಿಸಿ ಎರಡೂ ದೇಶಗಳು ಅಭಿನಾಭಾವ ಸಂಬಂಧವನ್ನ ಬೆಳೆಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತಿದೆ ಎಂದರು ಹಾಸ್ಯೋತ್ಸವದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತ ಹಾಸ್ಯ ಕಲಾವಿದರಾದ ಮಹಾದೇವ್ ಸತ್ತಿಗಿರಿ ಅವರು ಉತ್ತರ ಕರ್ನಾಟಕದ ಏಕೈಕ ಹಾಸ್ಯ ಕಲಾವಿದರಾಗಿ ಸಮ್ಮೇಳನದಲ್ಲಿ ಭಾಗವಹಿಸಿ ಹಾಸ್ಯಗೋಷ್ಠಿಯಲ್ಲಿ ಹಾಸ್ಯದ ವಿವಿಧ ಮಚಲುಗಳ ಮೂಲಕ ಅನಿವಾಸಿ ಕನ್ನಡಿಗರಿಗೆ ಹಾಸ್ಯದ ರಸತೌತಣವನ್ನ ನೀಡಿ ಅವರನ್ನ ನಗೆ ಅಲೆಯಲ್ಲಿ ತೇಲಿಸಿದರು ಇನ್ನು ಮಿಮಿಕ್ರಿ ಕಲಾವಿದರಾದ ಶ್ರೀಗೋಪಿ ಮಿಮಿಕ್ರಿಯ ಮೂಲಕ ಸಭಿಕರನ್ನ ರಂಜಿಸಿದರು ಇನ್ನು ಓಮಾನ್ ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಕೋಗರ್ ಕಾರ್ಯದರ್ಶಿ ಶ್ರೀ ಮಂಜುನಾಥ್ ಸಂಘಟಿ ಇನ್ನು ಹೃದಯ ವಾಹಿನಿಯ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ್ ಸಾಗರ್ ಮಜಾನ್ ಇವೆಂಟ್ನ ಅಧ್ಯಕ್ಷರಾದ ಕಲೀಂ ಮತ್ತು ಸಂಘದ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹಾಗೂ ತುಳುಕೂಟದ ಅಧ್ಯಕ್ಷ ರಮಾನಂದ್ ಶೆಟ್ಟಿ ಹಾಜರಿದ್ದು ಹಾಸ್ಯ ಕಲಾವಿದರಾದ ಮಹಾದೇವ ಸತ್ತಿಗೇರಿ ಸನ್ಮಾನಿಸಿ ಗೌರವಿಸಿದರು ಹಾಸ್ಯ ಕಲಾವಿದರಾದ ಮಹಾದೇವ ಸತ್ತಿಕೇರಿಯವರು ಈಗಾಗಲೇ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸೇರಿದಂತೆ ಹದಿನೈದು ದೇಶಗಳಲ್ಲಿ ಹಾಸ್ಯ ಕಾರ್ಯಕ್ರಮ ನಡೆದು ಒಮಾನ್ ದೇಶದ ಹಾಸ್ಯ ಕಾರ್ಯಕ್ರಮ ಹದಿನಾರನೇ ದೇಶದ ಕಾರ್ಯಕ್ರಮವಾಗಿದೆ ಇನ್ನು ಸಮ್ಮೇಳನದ ಆರಂಭದಿಂದಲೂ ಕೂಡ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಕುರಿತಾಗಿ ಹಾಡು ಸಾಹಿತ್ಯ ಸಂಗೀತ ವಾದ್ಯಗಳು ಮೊಳಗಿದ್ದವು ಅನುಷಾರವರು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು